ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲರೂ? ಎಂಚೆಲ್ಲರ ಮಾತೆಲ್ಲ ಎಂತ ಗೊತ್ತಿಟ್ಟೆ, ಇವತ್ತು ನಿಮಗೆ ಬೇಗ ಆಗುವಂತಹ ಪಫ್ಸ್ ಅನ್ನು ಹೇಳಿಕೊಡ್ತೇವೆ. ಎಗ್ ಪಫ್ ಉಂಟಲ್ಲ, ಅದು ಸುಲಭವಾಗಿ ಆಗುವಂತಹ ಪಫ್ ಅನ್ನು ಹೇಳಿಕೊಡುದು. ಆದ್ರೆ ಇವತ್ತು ಮಾಡೋದು ನಾವು ಗೋಧಿ ಹಿಟ್ಟಿನ ಪಫ್, ಎಗ್ ಪಫ್ ಮಾಡೋದು. ಹಾಗೆ ಹೆಚ್ಚಾಗಿ ಬೇಕರಿಯಲ್ಲಿ ಸಿಗುದೇ ಮೈದಾ ಹಿಟ್ಟಿದ್ದು, ಹಾಗೆ ಇವತ್ತು ಮನೆಯಲ್ಲಿ ಆರೋಗ್ಯವಾದ ಗೋಧಿ ಹಿಟ್ಟಿನ ಎಗ್ ಪಫ್ಸ್ ಅನ್ನು ಹೇಳಿಕೊಡುದು. ನೋಡುವ ಈಗ ಆ ರೆಸಿಪಿನ ಹೇಗೆ ಮಾಡುದು ಅಂತ ಹೇಳಿ. ನೋಡಿ, ಇದ್ರಲ್ಲಿ 3/4 ಕಪ್ ಆಗುವಷ್ಟು ಗೋಧಿ ಹುಡಿ ಉಂಟು. ನಿಮ್ಗೆ ಜಾಸ್ತಿ ಪಫ್ ಬೇಕಿದ್ರೆ ಜಾಸ್ತಿ ಹಿಟ್ಟು ತಕೊಳ್ಬಹುದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೋಡಿ, 1 ಚಮಚ ಆಗುವಷ್ಟು ಬೆಣ್ಣೆ ತಗೊಳ್ತೇವೆ. ನೋಡಿ ಇಷ್ಟು. ಇದು ನಾವು ಮನೆಯಲ್ಲೇ ಮಾಡಿದ್ದು, ನಿಮ್ಗೆ ಅಲ್ಲಿ ಮಾರ್ಕೆಟಿಂದ ತಗೊಂಡು ಕೂಡ ಅದನ್ನು ಕೂಡ ಹಾಕ್ಬೋದು. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಮತ್ತೆ ನೀರಾಗಿ ಮಿಕ್ಸ್ ಮಾಡಲಿಕ್ಕೆ ಉಂಟು. ಫಸ್ಟ್ಗೊಮ್ಮೆ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಸ್ವಲ್ಪ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ನಾವು ಚಾಪಾತಿ ಹಿಟ್ಟಿಗೆ ಹೇಗೆ ಮಿಕ್ಸ್ ಮಾಡಿದ್ರೆ ಅದೇ ರೀತಿ ಮಿಕ್ಸ್ ಮಾಡಿದ್ರೆ ಆಯ್ತು. ನೋಡಿ, ಇದನ್ನು ಸಾಫ್ಟ್ ಆಗೋರಿಗೆ ಹೀಗೆ ನಾದ್ಬೇಕು. ನೋಡಿ ಚಂದ ಮಾಡಿ, ನೋಡಿ ಇದು ಚಂದ ಮಾಡಿ ನಾದಿಕೊಂಡ ಮೇಲೆ ಸಾಫ್ಟ್ ಆಗ್ಬೇಕು. ನೋಡಿ ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಬೆಣ್ಣೆ ಹಚ್ಚುವ, ಇಲ್ಲಾದರೆ ಅದು ಗಟ್ಟಿ ಆಗ್ತದೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಹಚ್ಚೋದು, ಮುಚ್ಚಿಡುವ, ಇಲ್ಲಾದರೆ ಗಟ್ಟಿ ಆಗ್ತದೆ. ಒಂದು ದೊಡ್ಡ ಚಮಚ ಆಗುವಷ್ಟು ತೆಂಗಿನೆಣ್ಣೆ ತಗೊಂಡಿದ್ದೇವೆ. ನಿಮ್ಗೆ ಯಾವುದು ಮನೆಯಲ್ಲಿ ಅಡುಗೆನೆ ಬಳಸ್ತೀರಿ ಅದನ್ನು ತಗೊಳ್ಬಹುದು. 1/4 ಚಮಚದಷ್ಟು ಜೀರಿಗೆ, ಕಟ್ ಮಾಡಿದ 1 ಹಸಿಮೆಣಸು. ಇದು ಖಾರ ಇಲ್ಲ, ಖಾರ ಇದ್ರೆ 1/2 ಮೆಣಸು ಹಾಕಿದ್ರೆ ಸಾಕು. ಇದ್ರ 2 ದೊಡ್ಡ ಈರುಳ್ಳಿ ಉಂಟು. ನೋಡಿ, ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಇದು ಸರಿಯಾಗಿ ಇರಲಿ, ಫ್ರೈ ಆಗಬೇಕು. ಅಷ್ಟಾಗಿ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ ಇಟ್ಟು ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈರುಳ್ಳಿ ಫ್ರೈ ಆಯ್ತು. ನೋಡಿ, ಚಂದ ಮಾಡಿ ಫ್ರೈ ಆಯ್ತು. ನೋಡಿ, ಇಷ್ಟು ಫ್ರೈ ಆಗಬೇಕು. ಇನ್ನು ಇದಕ್ಕೆ 1 ಟೊಮೆಟೊ ಕೂಡ ಹಾಕುವ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕುವ. ನೋಡಿ, ಟೊಮೆಟೊ ಕೂಡ ಎಣ್ಣೆಯಲ್ಲಿ ಬೆಂದಿದೆ. ನೋಡಿ, ಇಷ್ಟು ಬೆಂದ ಸಾಕು. ನೋಡಿ, ಇದರಲ್ಲಿ ಮೆಣಸಿನ ಹುಡಿ ಉಂಟು, 1.5 ಚಮಚ ಉಂಟು, 1/2 ಚಮಚ ಕೊತ್ತಂಬರಿ ಹುಡಿ. ಇದು ಸ್ವಲ್ಪ ನೋಡಿ ಗರಂ ಮಸಾಲ ಹುಡಿ ಉಂಟು, ಸ್ವಲ್ಪ 1/4 ಚಮಚ ಕೂಡ ಇಲ್ಲ, ಸ್ವಲ್ಪ ಕಡಿಮೆ ಉಂಟು. ಇದು 1/4 ಚಮಚ ಅರಶಿನ ಹುಡಿ, ಜೀರಿಗೆ ಹುಡಿ 1/4 ಚಮಚ. ನೋಡಿ, ಇದು ಇಷ್ಟು ಸಾಕು. ಇದನ್ನು ಒಟ್ಟಿಗೆ ಹಾಕುವ. ನೋಡಿ, ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಇದಕ್ಕೆ ನೀರೆಂತ ಹಾಕೋದು ಬೇಡ, ನೀರು ಹಾಕಿದರೆ ನೀರು ನೀರಾಗ್ತದೆ. ನೋಡಿ, ಇದು ಸ್ವಲ್ಪ ಡ್ರೈ ಉಂಟು, ಸ್ವಲ್ಪ ನೀರು ಹಾಕ್ತೇನೆ. 1 ಚಮಚ ಆಗುವಷ್ಟು ಇಷ್ಟು ಹಾಕಿದ್ದೇನೆ, ಜಾಸ್ತಿ ಹಾಕೋದು ಬೇಡ. ಮಸಾಲ ಸರಿಯಾಗಿ ಮಿಕ್ಸ್ ಮಾಡಿದರೆ ಸರಿ ಸೆಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ತೇನೆ, ಅದು 1/2 ಪೀಸ್ ತಗೊಂಡಿದ್ದೇನೆ, ಜಾಸ್ತಿ ಬೇಡ. ಒಂದಿಷ್ಟು ಸ್ವಲ್ಪ ಸ್ವಲ್ಪ ಹುಳಿ ಹುಳಿ ಆದರೆ ಒಳ್ಳೇದಾಗ್ತದೆ. ನಿಂಬೆ ರಸ ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದರೆ ಹುಳಿ ಆಗ್ತದೆ. ನೋಡಿ, ಆಯಿತು. ನೋಡಿ, ಮಸಾಲ ರೆಡಿ ಆಯಿತು. ರೆಡಿ ಮಾಡಿಟ್ಟು ಹಿಟ್ಟನ್ನು ಈಗ ಮಿಕ್ಸ್ ಮಾಡಬೇಕು. ನೋಡಿ, ಸರಿಯಾಗಿ ಮಿಕ್ಸ್ ಮಾಡುವ. ನೋಡಿ, ಈ ಹಿಟ್ಟನ್ನು ಚಪಾತಿ ಮಾಡಲಿಕ್ಕೆ ಉಂಡೆ ಮಾಡ್ತೇವಲ್ಲ, ಅಷ್ಟು ದೊಡ್ಡ ಉಂಡೆ ಮಾಡುವ. 5 ಉಂಡೆ ಮಾಡಿದ್ದೇನೆ. ಇದನ್ನು ಒಂದೊಂದನ್ನೇ ಈಗ ಲಟ್ಟಿಸಬೇಕು. ಸ್ವಲ್ಪ ಗೋಧಿ ಹುಡಿಯನ್ನು ಹಾಕಿ ಲಟ್ಟಿಸಿದ್ರೆ ಆಯಿತು. ನಾವು ಚಪಾತಿ ಹೇಗೆ ಲಟ್ಟಿಸ್ತೇವೆ ಅದೇ ರೀತಿ ಲಟ್ಟಿಸಿದ್ರೆ ಆಯಿತು, ಜಾಸ್ತಿ ಎಂತ ಮಾಡಲಿಕ್ಕಿಲ್ಲ. ನೋಡಿ, 1 ಚಪಾತಿ ಲಟ್ಟಿಸಿದ್ದೇನೆ, ಇನ್ನೊಂದು ಸಹ ಇದೇ ರೀತಿ ಲಟ್ಟಿಸಬೇಕು. ನೋಡಿ, 5 ಉಂಡೆಯನ್ನು ಲಟ್ಟಿಸಿ ಆಯಿತು. ನೋಡಿ, ಸ್ವಲ್ಪ ಇದರ ಮೇಲೆ ಬೆಣ್ಣೆ ಹಚ್ಚುವ, ಅಥವಾ ನಿಮಗೆ ತುಪ್ಪ ಎಣ್ಣೆ ಯಾವುದು ಕೂಡ ಇದರ ಮೇಲೆ ಹಚ್ಚಬಹುದು. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದರೆ ಆಯಿತು. ಸ್ವಲ್ಪ ಗೋಧಿ ಹುಡಿಯನ್ನು ಕೂಡ ಸ್ಪ್ರೆಡ್ ಮಾಡಬೇಕು. ಈ ಗೋಧಿ ಹುಡಿಯನ್ನು ಹಾಕೋದ್ರಿಂದ ಪಫ್ ಉಂಟಲ್ಲ, ಲೇಯರ್ ಲೇಯರ್ ಬರ್ತದೆ. ಹಾಗೆ ನೋಡಿ, 1 ಚಪಾತಿಯನ್ನು ಇದರ ಮೇಲೆ ಇಟ್ಟು, ಇದರ ಮೇಲೆ ಕೂಡ ಹಾಗೆ ಬೆಣ್ಣೆ ಹಚ್ಚಿ ಅದರ ಮೇಲೆ ಗೋಧಿ ಹುಡಿ ಹಾಕಬೇಕು. ಅದೇ ರೀತಿ 5 ಟೋಟಲನ್ನು ಇದೇ ರೀತಿ ಮಾಡಿದರೆ ಆಯಿತು. 5 ಚಪಾತಿಯನ್ನು ಕೂಡ ಇಟ್ಟಾಯಿತು. ಮತ್ತೆ ನೋಡಿ, ಕೆಳಗೆ ಉಂಟಲ್ಲ, ಸ್ವಲ್ಪ ಗೋಧಿ ಹುಡಿ ಹಾಕಿ, ಇಲ್ಲದ್ರೆ ಅಂಟುತ್ತದೆ. ನೋಡಿ, ಇನ್ನು ವಾಪಸ್ ಸ್ವಲ್ಪ ಗೋಧಿ ಹುಡಿ ಹಾಕಿ ಲಟ್ಟಿಸಿದ್ರೆ ಆಯಿತು. ಲಟ್ಟಿಸಿ ಆದ್ಮೇಲೆ ಇದನ್ನು ಸ್ವಲ್ಪ ಸೈಡ್ಗೆ ಕಟ್ ಮಾಡುವ, ಸ್ಕ್ವೇರ್ ಶೇಪಿಗೆ, ಸ್ವಲ್ಪ ಶೇಪ್ ಬರಲಿಕ್ಕೆ ಅಷ್ಟೇ. ನೋಡಿ, 6 ಪೀಸ್ ಮಾಡಿದ್ದೇವೆ. ಈಗ ಪಫ್ಗೆ ಬೇಕಾದಂತ ಬೇಸ್ ರೆಡಿ ಆಗಿದೆ. ಮತ್ತೆ ನಾವು ಕೆಳಗಿನ ಭಾಗವನ್ನು ಮೇಲೆ ಮಾಡ್ತೇವೆ, ಯಾಕಂತ ಹೇಳಿದ್ರಲ್ಲಿ ಹುಡಿ ಉಂಟಲ್ಲ, ಹಾಗೆ ಮಾಡಲೇಬೇಕಂತಲೇ ಇಲ್ಲ. ಆಗ ಮಾಡಿಟ್ಟ ಮಸಾಲವನ್ನು ನೋಡಿ ಸ್ವಲ್ಪ ಹಾಕುದು ಹೀಗೆ. ಮತ್ತೆ ನಾವು ರೆಡಿ ಮಾಡಿದ ಮೊಟ್ಟೆ ಕೂಡ ಉಂಟು, 6 ಮೊಟ್ಟೆ ತಗೊಂಡಿದ್ದೇವೆ, ಯಾಕೆಂದ್ರೆ 6 ಪಫ್ ಮಾಡುದು. ಹಾಗೆ ನೋಡಿ, ಎಷ್ಟು ಬೇಕಷ್ಟು ಮಸಾಲೆ ಹಾಕಿ ಇದ್ರ ಮೇಲೆ ಮೊಟ್ಟೆಯನ್ನು 1/2 ಮೊಟ್ಟೆಯನ್ನು ಇಟ್ಟರೆ ಆಯಿತು. ವೆಜ್ನವರಿಗೆ ಆದರೆ ಇದರ ಮೊಟ್ಟೆಯ ಬದಲು ಬಟಾಣಿ ಅಥವಾ ಬಟಾಟೆ ಉಂಟಲ್ಲ, ಅದನ್ನು ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ಸೇಮ್ ಇದೇ ರೀತಿ ಮಾಡಲಿಕ್ಕೆ ನೋಡಿ, ಈ ರೀತಿ ಫೋಲ್ಡ್ ಮಾಡಿದರೆ ಆಯಿತು. ನೋಡಿ, ಇದೇ ರೀತಿ ಎಲ್ಲವನ್ನು ಮಾಡಿದರೆ ಆಯಿತು. ಎಗ್ಗಿಟ್ಟು ನೋಡಿ, ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕುವ, ಜಾಸ್ತಿ ಬೇಡ. ನೋಡಿ ಇಷ್ಟು. ನೋಡಿ, ಮಾಡಿಟ್ಟ ಪಫ್ ಉಂಟಲ್ಲ, ಅದನ್ನು ಒಂದೊಂದಾಗಿ ಇಟ್ಟರೆ ಆಯಿತು. ದೊಡ್ಡ ಬಾಣಲೆ ಇದ್ರೆ ಎಲ್ಲವನ್ನು ಒಟ್ಟಿಗೆ ಇಡ್ಬೋದು, ಎಣ್ಣೆ ಮಾತ್ರ ಸರಿಯಾಗಿ ಬಿಸಿ ಆಗಿರಲಿ. ನೋಡಿ, 4 ಇಟ್ಟಿದ್ದೇವೆ.
ನೋಡಿ ಒಂದು ಸೈಡ್ ಬ್ರೌನ್ ಕಲರ್ ಬಂದ ಮೇಲೆ ಈ ರೀತಿ ಮಗುಚಿ ಹಾಕ್ಬೇಕು, ಮೆಲ್ಲ ಮಗುಚಿ ಹಾಕ್ಬೇಕು. ನೋಡಿ ಸ್ವಲ್ಪ ಬ್ರೌನ್ ಬಂದಿದೆ ನೋಡಿ. ಇದೇ ರೀತಿ ಎಲ್ಲವನ್ನು ಮಗುಚಿ ಹಾಕಿ ಇನ್ನೊಂದು ಕಡೆ ಕೂಡ ಫ್ರೈ ಮಾಡಬೇಕು. ನೋಡಿ ಈಗ ಬಂದು ಫ್ರೈ ಮಾಡಿದ್ರೆ ಆಯ್ತು, ಬೇಗ ಫ್ರೈ ಆಗ್ತದೆ ಇದು. ನೋಡಿ ಈಗ ಸರಿಯಾಗಿ ಫ್ರೈ ಆಗಿದೆ ನೋಡಿ, ಎರಡೂ ಕಡೆ ಕೂಡ ಸರಿಯಾಗಿ ಬ್ರೌನ್ ಕಲರ್ ಬಂದಿದೆ. ಇದೀಗ ಆಗಿದೆ, ಇನ್ನು ಇದನ್ನ ತೆಗಿವ. ನೋಡಿ ಗೋಧಿ ಎಗ್ ಪಫ್ ರೆಡಿ ಆಗಿದೆ ನೋಡಿ, ಗೋಧಿಯಿಂದ ಮಾಡಿದ್ದು ಇದು. ಆಗ ನಾನು ತೆಗೆಯುವಾಗಲೇ ಕಟ್ ಆಯಿತು, ಹಾಗೆ ತಿಂದು ಬಿಟ್ಟೆ ನೋಡಿ. ಇದು ಭಾರಿ ಚಂದ ಫ್ರೈ ಆಗಿದೆ ಕೂಡ ನೋಡಿ, ಕ್ರಿಸ್ಪಿಯಾಗಿ ಸಹ ಉಂಟು ನೋಡಿ. ನೋಡಿ ಈ ರೀತಿ ಉಂಟು ಇದು ಕೂಡ, ಬೇಗ ಕಟ್ ಕೂಡ ಆಗ್ತದೆ ಯಾಕೆಂತ ಹೇಳಿದ್ರೆ ಅಷ್ಟು ಕ್ರಿಸ್ಪಿ ಸಹ ಉಂಟು ನೋಡಿ. ಚಂದ ಫ್ರೈ ಕೂಡ ಆಗಿದೆ, ಹೇಗೆ ನಿಮಗೆ ಬೇಕರಿಯಲ್ಲಿ ಸಿಗ್ತದೆ ಅದೇ ರೀತಿ ಉಂಟು. ಆದರೆ ಇದು ಮಾತ್ರ ಗೋಧಿ ನೋಡಿ, ಲೇಯರ್ ಬಂದದ್ದು ನೋಡಿ, ಹೇಗೆ ನಾವು 5 ಇಟ್ಟಿದ್ದೇವಲ್ಲ ಹಾಗೆ ನೋಡಿ. ನೋಡಿ ಈಗ ಈ ರೆಸಿಪಿ ರೆಡಿ ಉಂಟು ನೋಡಿ, ಟೇಸ್ಟ್ ಮಾಡುವಲ್ಲ. ಟೇಸ್ಟ್ ಅಂತೂ ಸೂಪರ್ ಉಂಟು, ನಮಗೆ ಸುಲಭವಾಗಿ ನೋಡಿ ಗೋಧಿ ಹುಡಿಯಿಂದ ಮಾಡ್ಬೋದು. ಮತ್ತು ಮೈದಾಯಿಂದ ಅವತ್ತು ನಾವು ಮಾಡಿದ್ದೇವೆ ಇದು ಪಪ್ಸನ್ನು, ಇದು ನಿಮಗೆ ಸಹ ಟ್ರೈ ಮಾಡ್ಬೋದು ಗೋಧಿಯಿಂದ, ಒಳ್ಳೇದಾಗ್ತದೆ ಮಾತ್ರ. ಮತ್ತು ಇದು ನೀವು ಫ್ರೈ ಮಾಡುವಾಗ ಒಂದು ಎರಡನ್ನು ಫ್ರೈ ಮಾಡಿ, ನಾವು 4 ಹಾಕಿದ್ದು ಅದು ಫುಲ್ ಆಗಿದೆ, ಆಚೆ ಮಗಚುವಾಗ ಹುಡಿ ಆಗ್ತದೆ. ಅದಕ್ಕೆ ಬೇಕಾಗಿ 2 ಹಾಕಿ ಫ್ರೈ ಮಾಡಿ, ಬೇಗ ಆಗ್ತದೆ ಕೂಡ. ಯಾರಿಗೆಲ್ಲ ಮೈದಾ ಇಷ್ಟ ಇಲ್ಲ ನೋಡಿ, ಅವರಿಗೆ ಗೋಧಿಯಿಂದ ಮನೆಯಲ್ಲೇ ಟ್ರೈ ಮಾಡ್ಬೋದು, ಬೇಗ ಆಗ್ತದೆ ಮಾತ್ರ. ಮತ್ತು ಇದು ಮೈದದ್ದು ಉಂಟಲ್ಲ, ಆ ಸಲ ನಾವು ಇದು ಮಾಡಿ ತೋರಿಸಿದ್ದೇವೆ, ಇದು ಸೇಮ್ ಇದು ಉಂಟಲ್ಲ ಬೇಕರಿಯಲ್ಲಿ ಸಿಗ್ತದೆ ಮೈದದ್ದು, ಇದು ಎಗ್ ಪಫ್ ಅದೇ ರೀತಿಯಲ್ಲಿ ಉಂಟು, ಗೊತ್ತಾಗುದಿಲ್ಲ ಗೋಧಿ ಅಂತ ಹೇಳಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತ್ರಕ್ಕೆ ಸಿಗುವ ಎಲ್ಲರಿಗೂ, ಟೇಕ್ ಕೇರ್, ಬಾಯ್.